ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಸ್ನೇಹಿತರೆ, ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೆಲವು ಸಂಬಂಧಗಳು ಕರ್ಮ ಫಲದಂತೆ ಕಾಡಿದರೆ ಇನ್ನೂ ಕೆಲವು ಸಂಬಂಧಗಳು ಋಣಾನುಬಂಧದಂತೆ ನಮ್ಮೊಂದಿಗೆ ಆಸರೆಯಾಗಿ ಇರುತ್ತದೆ. ಯಾರಿಗಾದರೂ ಏನನ್ನಾದರೂ ನೀವು ಕೊಡಬೇಕು ಅನಿಸಿದರೆ ಅವರಿಗೆ ಅದರ ಬೆಲೆ ಗೊತ್ತಿದ್ದರೆ ಮಾತ್ರವೇ ಕೊಡಿಸಿ. ಅದನ್ನು ಉಳಿಸಿಕೊಳ್ಳುವ ರೀತಿ ಅವರಿಗೆ ಗೊತ್ತಿರಬೇಕು. ಇಲ್ಲವಾದರೆ ನೀವು ಕೊಟ್ಟಿರುವ ವಸ್ತುವಿಗೆ ಯಾವುದೇ ಬೆಲೆ ಇಲ್ಲದಂತಾಗುತ್ತದೆ. ಕಣ್ಣುಗಳು ಕೆರೆಯಲ್ಲ, ಆದರೂ ತುಂಬಿ ಬರುತ್ತವೆ. ವೈರತ್ವ ಬೀಜವಲ್ಲ, ಆದರೂ ಬಿತ್ತಲಾಗುತ್ತದೆ. ತುಟಿಗಳು ಬಟ್ಟೆಯಲ್ಲ, ಆದರೂ ಹೊಲೆಯಲಾಗುತ್ತದೆ. ವಿಧಿ ಸಖಿ ಅಲ್ಲ, ಆದರೂ ಮುನಿಸಿಕೊಳ್ಳುತ್ತದೆ. ಬುದ್ಧಿ ಕಬ್ಬಿಣವಲ್ಲ, ಆದರೂ ತುಕ್ಕು ಹಿಡಿಯುತ್ತದೆ. ಆತ್ಮಸಮ್ಮಾನ ದೇಹವಲ್ಲ, ಆದರೂ ಗಾಯವಾಗುತ್ತದೆ. ಮನುಷ್ಯ ಋತುಮಾನವಲ್ಲ, ಆದರೂ ಪ್ರತಿಯೊಬ್ಬರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಬದಲಾಗುತ್ತಲೇ ಇರುತ್ತಾರೆ. ಎಷ್ಟು ಆನಂದದಿಂದ ಇರಬೇಕು ಎಂದರೆ ನಿಮ್ಮನ್ನು ನೋಡಿಯೇ ಇತರರ ಮುಖದಲ್ಲಿ ಆನಂದ ಉಕ್ಕಬೇಕು. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪಗಳು ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀವು ಯಾವ ಸ್ನಾನ ಮಾಡಿಯೂ ಏನೂ ಪ್ರಯೋಜನವಿಲ್ಲ. ಭಗವಂತನನ್ನು ಪೂಜಿಸಿದರೆ ತಾಯಿ ಬರುವುದಿಲ್ಲ, ಆದರೆ ತಾಯಿಯನ್ನ ಪೂಜಿಸಿದರೆ ಭಗವಂತನು ಖಂಡಿತ ಬರುತ್ತಾನೆ. ಯಾರದ್ದೋ ಮನಸ್ಸಿನ ಕೊಳಕು ನಿಮ್ಮ ಮನಸ್ಸಿನ ಸೌಂದರ್ಯವನ್ನು ಹಾಳು ಮಾಡದಿರಲಿ. ಪ್ರಾಣ ಉಳಿಸುವ ನೀರಿಗೆ ಪ್ರಾಣ ತೆಗೆಯುವ ಶಕ್ತಿಯೂ ಕೂಡ ಇರುತ್ತದೆ. ಆದ್ದರಿಂದ ಯಾವುದನ್ನು ಕೂಡ ಕಡೆಗಣಿಸಬಾರದು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಸ್ನೇಹಿತರಾಗಲಿ ಎಂದು ಬಯಸುವುದಕ್ಕಿಂತ ನಮ್ಮ ಸ್ನೇಹಿತರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಎಂದು ಬಯಸೋಣ. ನೀವು ತಪ್ಪುದಾರಿಯಲ್ಲಿ ಎಷ್ಟೇ ದೂರ ಹೋಗಿರಬಹುದು, ಆದರೆ ನೀವು ಈಗಲೂ ಹಿಂತಿರುಗಿ ಸರಿದಾರಿಗೆ ಮರಳಬಹುದು. ಕೆಟ್ಟವರು ಒಳ್ಳೆಯವರು ಎಂದು ಬೇರೆ ಬೇರೆಯಾಗಿ ಯಾರೂ ಇರುವುದಿಲ್ಲ. ನಟಿಸಲು ಬರದೇ ಇರುವವರು, ನಿಜವನ್ನು ಮಾತನಾಡುವವರು ಕೆಟ್ಟವರಾಗಿ ಉಳಿದು ಬಿಡುತ್ತಾರೆ ಅಷ್ಟೇ. ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡಿ. ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ. ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿ ಕ್ಷಣವೂ ಕೊಲ್ಲುತ್ತದೆ. ನೀವು ಸೋಲಬೇಕು ಎನ್ನುವವರ ಮುಂದೆ ಯಾವತ್ತೂ ಸೋಲೊಪ್ಪಿಕೊಳ್ಳಬೇಡಿ. ನಿಜವಾದ ಸಂಬಂಧ ಮನಸ್ಸಿನಿಂದ ಆಗಬೇಕೆಯೇ ಹೊರತು ಅವಶ್ಯಕತೆಗಳಿಂದ ಖಂಡಿತ ಅಲ್ಲ. ಕಾಲ ಯಾವತ್ತೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ನಿಮ್ಮ ಗಡಿಯಾರವನ್ನು ರಿಪೇರಿ ಮಾಡುವವರು ಅನೇಕರು ಇದ್ದಾರೆ, ಆದರೆ ನಿಮ್ಮ ಸಮಯವನ್ನು ನೀವೇ ಸರಿಪಡಿಸಿಕೊಳ್ಳಬೇಕಲ್ಲವೇ? ದೇವರು ಜಗತ್ತಿಗೆ ಕಾಣುವ ಹಾಗೆ ಬಡತನವನ್ನು ಕೊಟ್ಟ, ಹಸಿವನ್ನು ಯಾರಿಗೂ ಕಾಣದ ಹಾಗೆ ಹೊಟ್ಟೆಯೊಳಗಡೆ ಬಚ್ಚಿಟ್ಟ. ಜೀವನದಲ್ಲಿ ಭಗವಂತನ ಹತ್ತಿರ ಏನನ್ನಾದರೂ ಬೇಡಿಕೊಳ್ಳಬೇಕು ಅಂದರೆ ತಂದೆ ತಾಯಿಗೆ ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಿ. ಏಕೆಂದರೆ ನಿಮ್ಮನ್ನು ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಖಂಡಿತ ಯಾರೂ ಇರಲು ಸಾಧ್ಯವಿಲ್ಲ. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿಗಳು ದೊಡ್ಡದ್ದಲ್ಲ. ಕಷ್ಟದ ಸಮಯದಲ್ಲಿ ನಮಗೆ ಸಹಾಯ ಮಾಡಿದವರು ಖಂಡಿತ ಎಲ್ಲರಿಗಿಂತಲೂ ದೊಡ್ಡವರು. ನಾಟಕದ ಜೀವನ ಕೇವಲ ಮೂರೇ ದಿನ. ಕಾಯಲು ಭಗವಂತನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ನೀವು ಕೊರಗುವುದು ಏಕೆ? ಯಾರನ್ನು ನಂಬಿ ಬಂದಿಲ್ಲ ಅಂದ ಮೇಲೆ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ ಹೋಗುತ್ತಾರೆ ಅನ್ನುವ ಮೋಹ ಏಕೆ ಬೇಕು? ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ನಿಮ್ಮ ದುಃಖದಲ್ಲಿ ಕೇವಲ ಭಗವಂತ ಮಾತ್ರವೇ ಸಿಗುತ್ತಾನೆ. ಬಂದಂತೆ ಬದುಕನ್ನ ಸ್ವೀಕರಿಸುವವರಿಗೆ ಬದುಕು ಆನಂದದಿಂದ ಸ್ವಾಗತಿಸುತ್ತದೆ.
ಕಷ್ಟದಲ್ಲೂ ನಗುತ್ತಿರುವವರನ್ನು ಕಂಡು ಬದುಕೇ ಅವರಿಗೆ ತಲೆ ಕೆಳಗಾಗಿ ಬಿಡುತ್ತದೆ, ತಲೆ ಬಾಗುತ್ತದೆ. ಒಳ್ಳೆಯ ನಿರ್ಧಾರ ನಿಮ್ಮನ್ನು ಅರ್ಧ ಗೆಲ್ಲಿಸಿದರೆ ಇನ್ನರ್ಧ ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ. ಅತಿಯಾಗಿ ಚಿಂತಿಸದಿರಿ. ಇನ್ನೊಬ್ಬರ ಬದುಕಿನ ಪುಸ್ತಕದಲ್ಲಿ ನೀವು ಒಂದು ಅಧ್ಯಾಯ ಅಷ್ಟೆ. ಅರ್ಥವಾದರೂ ಆಗದೇ ಇದ್ದರೂ, ಇಷ್ಟವಾದರೂ ಇಷ್ಟವಾಗದೇ ಇದ್ದರೂ ಪುಟವನ್ನು ತಿರುಗಿಸಿಯೇ ತಿರುಗಿಸುತ್ತಾರೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಖಂಡಿತ ಅಸಾಧ್ಯ. ತಪ್ಪೋ ಸರಿಯೋ, ಮುಂದಿಟ್ಟ ಹೆಜ್ಜೆಯನ್ನ ಮುಂದೆ ಹಾಕಲೇಬೇಕು. ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ, ಸೋತರೆ ಮುಂದೆ ನೀವು ಏನು ಮಾಡಬೇಕು ಎಂದು ಪಾಠ ಕಲಿಸುತ್ತದೆ. ಬದುಕು ಕಟ್ಟಿಕೊಳ್ಳಲು ತಿಳಿದಿರುವ ಕಲೆಗಾರನಿಗೆ ಹುಳಿ ಹಿಂಡುವವರು ಏನನ್ನೂ ಮಾಡಲಾಗದು. ವಾದ ಎನ್ನುವುದು ಆ ಸಂದರ್ಭಕ್ಕೆ ನಿಮ್ಮನ್ನ ಗೆಲ್ಲುವಂತೆ ಮಾಡುತ್ತದೆ, ಆದರೆ ನಿಮ್ಮ ವ್ಯಕ್ತಿತ್ವ ಕಳೆದು ಹೋಗುತ್ತದೆ. ಆದರೆ ತಾಳ್ಮೆ ಎನ್ನುವುದು ಹಾಗಲ್ಲ. ಆ ಸಂದರ್ಭದಲ್ಲಿ ನೀವು ಸೋತಂತೆ ಕಂಡರೂ ನಿಮ್ಮ ವ್ಯಕ್ತಿತ್ವವನ್ನ ಅದು ಗೆಲ್ಲುತ್ತದೆ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗವಷ್ಟೇ. ಸೋಲದೇ ಇದ್ದರೆ ನೀವು ಎಂದಿಗೂ ಕಲಿಯುವುದಿಲ್ಲ, ಕಲಿಯದಿದ್ದರೆ ಬದಲಾಗಲಾಗುವುದಿಲ್ಲ, ಬದಲಾಗದೇ ಇದ್ದರೆ ನಿಂತ ನೀರಾಗುತ್ತೀರ. ಸೋಲು ಬದುಕಿನ ಅಂತ್ಯವಲ್ಲ, ಅದರಿಂದ ಉತ್ತಮ ಅನುಭವಗಳನ್ನು ನೀವು ಪಡೆದುಕೊಳ್ಳಬಹುದು. ಜೇಬಿನ ತುಂಬ ಹಣವಿದ್ದರೂ ತನಗೆ ಇಷ್ಟವಾದ ವಸ್ತುಗಳನ್ನು ಕೊಂಡುಕೊಳ್ಳಲಾರದ ಏಕೈಕ ವ್ಯಕ್ತಿ ಎಂದರೆ ಅದು ತಂದೆ ಮಾತ್ರ. ಕಷ್ಟಕಾಲದಲ್ಲಿ ನಮ್ಮನ್ನು ಆರೈಕೆ ಮಾಡುವವರಿಗಿಂತ ಅವರಿಷ್ಟಗಳನ್ನು ಪೂರೈಸಿಕೊಳ್ಳಲು ಕಷ್ಟದಲ್ಲಿರುವವರನ್ನ ಬಳಸಿಕೊಳ್ಳುವವರೇ ಹೆಚ್ಚು. ಕನ್ನಡಿ ಎದುರು ನಿಂತಾಗ ನೀವು ಕೇಳುವ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡುವಂತೆ ನಿಮ್ಮ ಬದುಕು ಇದ್ದರೆ ಯಾರಿಗೂ ತಲೆ ಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ನಡೆಯುವ ದಾರಿಯಲ್ಲಿ ನಿಮಗೆ ನಿಯತ್ತು ಇದ್ದರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಇಲ್ಲ. ಬೆದರಿಕೆಗೆ ಬಾಗೋದು ಸುಳ್ಳು ಮಾತ್ರ. ಸತ್ಯ ಅಚಲವಾದದ್ದು ಮತ್ತು ನಿರ್ಭೀತವಾದದ್ದು. ಸಿಂಹವಾಗು, ಆದರೆ ಸಿಂಹಾಸನದ ಚಿಂತೆ ಬೇಡ. ನೀನೆಲ್ಲಿ ವಿಶ್ರಮಿಸುತ್ತೀಯೋ ಆ ಜಾಗವೇ ನಿನಗೆ ಸಿಂಹಾಸನವಾಗಿ ಬದಲಾಗುತ್ತದೆ. ಬದುಕು ಒಂದು ಕಠಿಣವಾದ ಪರೀಕ್ಷೆ ಇದ್ದಂತೆ. ನಾವು ಹೇಗೆ ನಮ್ಮ ಜೀವನವನ್ನು ಎದುರಿಸುತ್ತೇವೆ ಎಂಬುದು ಬಹಳ ಮುಖ್ಯವಾಗುವಂಥದ್ದು. ಸುಖವಾಗಲಿ ದುಃಖವಾಗಲಿ, ಕಷ್ಟಗಳನ್ನ ತಾಳ್ಮೆಯಿಂದ ಎದುರಿಸುವುದನ್ನ ಕಲಿಯಬೇಕು. ಆಗ ಮಾತ್ರ ನಾವು ಏನನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯ. ಇಲ್ಲಿ ಎಲ್ಲರೂ ನಮ್ಮವರಂತೆಯೇ ಕಂಡರೂ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಮ್ಮ ಕೈ ಬಿಟ್ಟು ಹೋಗುವವರೇ ನೆನಪಿರಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಸ್ಫೂರ್ತಿದಾಯಕ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.